ನಾನು ಕಳೆದ 11 ವರ್ಷಗಳಿಂದ ಹಾವೇರಿ ಜಿಲ್ಲೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ, ಈಗ ನಾನು ಆರ್ಡರ್ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ವೃತ್ತಿಯ ಜೊತೆಗೆ ನೇತ್ರದಾನ, ರಕ್ತದಾನ, ಪರಿಸರ ಜಾಗೃತಿ ಮತ್ತು ದೇಹದಾನದ ಅರಿವನ್ನು ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ. ಜೀವ ಇರುವವರೆಗೂ ನಿಯಮಿತವಾಗಿ ರಕ್ತದಾನ ಮಾಡಬೇಕು, ಜೀವ ಹೋಗುವಾಗ ಅಂಗಾಂಗಗಳನ್ನ ದಾನ ಮಾಡಬೇಕು, ಪೂರ್ತಿ ಜೀವ ಹೋದಾದ್ಮೇಲೆ ಕಣ್ಣುಗಳನ್ನ, ಚರ್ಮವನ್ನ ಮತ್ತು ದೇಹವನ್ನ ದಾನ ಮಾಡ್ರಿ ಅಂತಕ್ಕಂಥ ಸದುದ್ದೇಶನ ಇಟ್ಟುಕೊಂಡು ಇಲ್ಲಿಯವರೆಗೂ ನಾನು ಸ್ವತಃ 25 ಬಾರಿ ರಕ್ತದಾನವನ್ನು ಮಾಡಿರ್ತೇನೆ. ಸ್ನೇಹ ಮೈತ್ರಿ ರಕ್ತದಾನಿಗಳ ಬಳಗ ಅಂತ ಮಾಡಿಕೊಂಡು ಕರ್ನಾಟಕದ ಬೇರೆ ಬೇರೆ ಕಡೆಗೆ ರಕ್ತದಾನಿಗಳನ್ನ ಪೂರೈಸುವ ಕೆಲಸವನ್ನು ಸಮಾನ ಮನಸ್ಕರು ಸೇರಿ ನಾವು ಮಾಡ್ತಾ ಇದ್ದೀವಿ. ಪ್ರತಿ ತಿಂಗಳು ಶಂಕರ ಕಣ್ಣಿನ ಆಸ್ಪತ್ರೆ ಶಿವಮೊಗ್ಗರವರ ವತಿಯಿಂದ ಉಚಿತ ನೇತ್ರ ತಪಾಸಣಾ ಶಿಬಿರ ಮತ್ತು ನೇತ್ರದಾನ ಜಾಗೃತಿ ಶಿಬಿರಗಳನ್ನು ಮಾಡಿ ಇಲ್ಲಿಯವರೆಗೂ 1350ಕ್ಕೂ ಹೆಚ್ಚಿಗೆ ಜನರಿಗೆ ಉಚಿತವಾಗಿ ಪರಿಶಿಷ್ಟ ಚಿಕಿತ್ಸೆ ಮಾಡಿಸಿಕೊಟ್ಟಿರ್ತೇವೆ. ಮರಣಾನಂತರ 26 ಜನರಿಂದ ನೇತ್ರದಾನ ಮಾಡಿಸಿರ್ತೇನೆ. 970ಕ್ಕೂ ಹೆಚ್ಚಿಗೆ ಜನ ಇಲ್ಲಿಯವರೆಗೂ ನೇತ್ರದಾನಕ್ಕೆ ಒಪ್ಪಿಗೆಯನ್ನು ಬರೆದುಕೊಟ್ಟಿರ್ತಾರೆ. ಮರಣಾನಂತರ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ನಮ್ಮ ಮನೆಯ 5 ಜನ ಸದಸ್ಯರು ಸೇರಿ ಒಟ್ಟು 11 ಜನ ನಮ್ಮ ದೇಹವನ್ನು ದಾನ ಮಾಡ್ತೀವಿ ಅಂತೇಳಿ ನಾವು ಒಪ್ಪಿಗೆಯನ್ನು ಬರೆದುಕೊಟ್ಟಿರ್ತೇವೆ. ವೈದ್ಯರನ್ನ ಬಿಟ್ಟರೆ ಅತಿ ಹೆಚ್ಚು ರಕ್ತವನ್ನು ನೋಡುವವರು ಆರಕ್ಷಕರು. ಆರಕ್ಷಕರು ಬರೇ ಆರಕ್ಷಕರಾಗಿ ಅಷ್ಟೇ ಅಲ್ಲ, ಜನಸ್ನೇಹಿಯಾಗಿ ಜೀವವನ್ನು ಕೂಡ ರಕ್ಷಣೆಯನ್ನು ಮಾಡ್ತಾರೆ ಅಂತಕ್ಕಂಥ ಸದುದ್ದೇಶವನ್ನು ಸಾರಲಿಕ್ಕೆ ಈ ಒಂದು ಕೆಲಸವನ್ನ ನಾವೆಲ್ಲ ಪ್ರಾರಂಭ ಮಾಡಿದ್ವಿ. ಈ ಕಾರ್ಯಕ್ಕೆ ಸಹಕರಿಸಿದ ಮತ್ತು ಸಹಕರಿಸುತ್ತಿರುವ ಪ್ರತಿಯೊಬ್ಬರಿಗೂ ಕೂಡ ನಾನು ತುಂಬ ಧನ್ಯವಾದ ಹೇಳಿ.